ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಮುಂಜಾನೆಯ ವಂದನೆಗಳನ್ನು ತಿಳಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 123 ಈ ಸಾಮ್ಯಗಳನ್ನು ಪರಿಶೀಲಿಸುವಲ್ಲಿ ಎಲ್ಲ ಬುದ್ಧಿವಂತ ಕನ್ಯೆಯರು ಈಗಾಗಲೇ ವಿವಾಹಕ್ಕೆ ಹೋಗಿದ್ದಾರೆ ಎಂತಲೂ ಅತಿಥಿಗಳ ವಿಶೇಷ ಕೊಠಡಿ ಅಂತಿಮ ಸಿದ್ಧತೆ ಮತ್ತು ಪರೀಕ್ಷೆಯ ಮುನ್ನ ಬಾಗಿಲು ಮುಚ್ಚಲ್ಪಟ್ಟಿದೆ ಎಂತಲೂ ತಪ್ಪಾಗಿ ಭಾವಿಸಬಾರದು. ಅವಕಾಶದ ಬಾಗಿಲು ಪ್ರತಿಷ್ಠೆಗೊಂಡವರಿಗೆ ಕ್ರಿಸ್ತನ ನೀತಿವಂತಿಕೆ ಎಂಬ ವಿವಾಹದ ವಸ್ತ್ರವನ್ನು ನಂಬಿಕೆಯಿಂದ ಧರಿಸಿಕೊಂಡ ಎಲ್ಲರಿಗೂ ಇನ್ನೂ ತೆರೆಯಲ್ಪಟ್ಟಿದೆ. ಇಗೋ ಮದಲಿಂಗನು ಎಂಬ ಸಂದೇಶವು ಇನ್ನೂ ಮುಂದುವರೆದಿದೆ. ಬುದ್ಧಿವಂತ ಕನ್ಯೆಯರು ಇನ್ನೂ ಆತನನ್ನು ಭೇಟಿಯಾಗಲು ವಿವಾಹಕ್ಕೆ ಪ್ರವೇಶಿಸಲು ಹೋಗುತ್ತಿದ್ದಾರೆ. ಬುದ್ಧಿಹೀನ ಕನ್ಯೆಯರು ತಮ್ಮ ಪಾತ್ರೆಯಲ್ಲಿ ಎಣ್ಣೆಯೊಡನೆ ಇನ್ನೂ ಹಿಂದಿರುಗಿ ಬಂದಿಲ್ಲ. ಆದರೆ ಅರಸನು ಒಳಗೆ ಬಂದಿರುವುದರಿಂದ, ಅಂದರೆ 1878 ಇದು ನಮ್ಮ ಕರ್ತನು ಸಾಂಕೇತಿಕವಾಗಿ ಯಹೂದ್ಯರ ಅರಸನಾಗಿದ್ದಕ್ಕೆ ಸಮಾನಾಂತರವಾಗಿದೆ. Matthew 21:1-13 ಅತಿಥಿಗಳ ತನಿಖೆ ಮತ್ತು ಅವರ ವಿವಾಹ ವಸ್ತ್ರದ ಮೆಚ್ಚುಗೆಯ ಪರೀಕ್ಷೆ, ಇವುಗಳು ಪ್ರಗತಿಯಲ್ಲಿವೆ. ಅದೇ ಸಮಯದಲ್ಲಿ ಹೆಚ್ಚಾದ ಬುದ್ಧಿವಂತ ಕನ್ಯೆಯರು ಇನ್ನೂ ಕರ್ತನ ಪ್ರತ್ಯಕ್ಷತೆಯ ಬಗ್ಗೆ ತಿಳಿದುಕೊಂಡು ಸಂತೋಷವಾಗಿ ಔತಣಕ್ಕೆ ಬರುತ್ತಿದ್ದಾರೆ. ಈಗಾಗಲೇ ಒಳಗೆ ಬಂದವರಲ್ಲಿ ಕೆಲವರು ಉಳಕೊಳ್ಳಲು ಅನರ್ಹರೆಂದು ಸಾಬೀತುಪಡಿಸುತ್ತಿದ್ದಾರೆ. ಅವರ ಕೈಕಾಲುಗಳು ಕಟ್ಟಿಹಾಕಲ್ಪಟ್ಟಿವೆ ಅಥವಾ ಕಟ್ಟು ಹಾಕಲ್ಪಡುತ್ತಿವೆ ಮತ್ತು ಕರ್ತನ ಪ್ರತ್ಯಕ್ಷತೆಯ ಪ್ರಸ್ತುತ ಸತ್ಯದ ಬಗ್ಗೆ ಅವರ ಮೆಚ್ಚುಗೆ ಮತ್ತು ಗ್ರಹಣ ಶಕ್ತಿ ಮತ್ತು ಇಂದಿನ ಮುಂದಿನ ಕಾರ್ಯಕ್ರಮಗಳು ತಪ್ಪಾದ ಕಾರಣಗಳಿಂದ, ತಪ್ಪಾದ ಆಧಾರ ವಚನಗಳಿಂದ ಹುಟ್ಟಿ ಹೆಚ್ಚೆಚ್ಚು ಕಾಂತಿಹೀನವಾಗಿ ಬೆಳೆಯಲು ಪ್ರಾರಂಭಿಸುತ್ತಿವೆ. ಅವುಗಳು ಕ್ರಮೇಣವಾಗಿ ಅಥವಾ ತ್ವರಿತವಾಗಿ ಸ್ವಭಾವಕ್ಕನುಸಾರವಾಗಿ ಪ್ರಪಂಚದ ದೃಷ್ಟಿಕೋನದ ಕಡೆಗೆ ಆಕರ್ಷಿಸುತ್ತ ಇವೆ. ಲೋಕದ ಬಾಹ್ಯ ಅಂಧಕಾರವು ಒಳಗಿನ ಬೆಳಕಿಗಿಂತ ಭಿನ್ನವಾಗಿ ಕಂಡುಬರುವಾಗ ಅದು ಸರಿಯಾದ ರೀತಿಯಲ್ಲಿ ವಸ್ತ್ರ ಧರಿಸಿದ ಭಕ್ತರುಗಳಿಗೆ ಸುಲಭವಾಗಿ ನೋಡ ಸಾಧ್ಯವಾಗುತ್ತದೆ ಮತ್ತು ನಿಸ್ಸಂದೇಹವಾಗಿ ಒಳಗೆ ಬಂದಿರುವ ಎಲ್ಲ ಕನ್ಯೆಯರು ಈ ಪ್ರಸ್ತಾಪದ ಬಗ್ಗೆ ಪರೀಕ್ಷಿಸಬೇಕಾಗುತ್ತದೆ. ಈ ಪರೀಕ್ಷೆಯಲ್ಲಿ ಸಂತೋಷದಿಂದ ಮತ್ತು ಭಯವಿಲ್ಲದೆ ಎಲ್ಲರೂ ತಮ್ಮ ಹೃದಯಾಂತರಾಳದಿಂದ ಹೀಗೆ ಹಾಡಬಹುದು: ಯೇಸುವಿನ ರಕ್ತ ಮತ್ತು ನೀತಿವಂತಿಕೆಗಿಂತ ಯಾವುದೇ ಕಡಿಮೆಯದರಲ್ಲಿ ನಿನ್ನ ನಿರೀಕ್ಷೆ ಕಟ್ಟಲ್ಪಟ್ಟಿಲ್ಲ. ಸೊಗಸಾಗಿ ರಚಿಸಿಕೊಂಡಿರುವವರಲ್ಲಿ ನಾನು ನಂಬಿಕೆ ಇಡಲು ಧೈರ್ಯ ಪಡಲಾರೆ. ಆದರೆ ಸಂಪೂರ್ಣವಾಗಿ ಯೇಸುವಿನ ಹೆಸರಿನ ಮೇಲೆ ಆತುಕೊಳ್ಳುವೆ. ಕ್ರಿಸ್ತನೆಂಬ ಬಲವಾದ ಬಂಡೆಯ ಮೇಲೆ ನಾನು ನಿಂತಿರುವೆ. ನನ್ನ ಸಮಾಧಾನದ ಪ್ರಭುವು ಈಗ ಪ್ರತ್ಯಕ್ಷನಿದ್ದಾನೆ. ಆತನ ಮುಖ ಪ್ರಕಾಶವು ನನ್ನ ಮೇಲಿದೆ. ಪ್ರಿಯರೇ, ಆಲಿಸಿರಿ. ಆತನು ನುಡಿಯುತ್ತಾನೆ: ನನ್ನಲ್ಲಿರುವ ಕಾಂತಿಯನ್ನು ನಿನಗೆ ಕೊಡುತ್ತೇನೆ. ಶಿಲುಬೆಯು ತನ್ನ ಪಾಪಗಳನ್ನೆಲ್ಲ ಮುಚ್ಚುತ್ತದೆ. ಗತಕಾಲದೆಲ್ಲವೂ ಆತನ ರಕ್ತದಡಿಯಲ್ಲಿದೆ. ನಾನು ಎಲ್ಲದಕ್ಕೂ ಯೇಸುವಿನಲ್ಲಿ ಭರವಸವಿಡುವೆ. ನನ್ನ ಚಿತ್ತವು ದೇವರ ಚಿತ್ತವೇ ಎಂಬುವಂಥದ್ದೇ.